ನಿನ್ನೆ ಅವರು ಆ್ಯಕ್ಚುಲಿ ನಮ್ಮ ಹಳೆಯ ಅಂದರೆ ಅವ್ರ ಅಕ್ಕನ ಮಗನ ಸ್ವಲ್ಪ ಸಮಸ್ಯೆ ಆಗಿತ್ತು. ಈ ಹಿಂದೆಯೂ ಆಗಿತ್ತು, ಅದು ಮಾಲಿಂಗ್ಪುರ ಮುಗುಳದಲ್ಲಿ ಕೇಸಾದಾಗ ನಾನೇ ಹೋಗಿ ಒಂದು ಎರಡು ಮೂರು ಸರಿ ಸ್ವಲ್ಪ ಸಮಾಧಾನ ಮಾಡಿದ್ದೆ. ಇಲ್ಲಿ ಬಿಜಾಪುರದಲ್ಲಿ ಆಗಿದ್ದಕ್ಕೋಸ್ಕರ ತಂದೆಯವರು ಬಂದು ಒಂಚೂರು ಸ್ವಂತ ಅಳಿಯ ಅವಳು ಮಗಳ ಥರ ಅಂತ ಬುದ್ಧಿ ಹೇಳೋದಕ್ಕೆ ಬಂದಿದ್ದಾರೆ. ಬಂದಾಗ ಆ ಹುಡುಗಿದೇನು ಅಫೇರ್ ಇತ್ತು ಅಂದರೆ ಅವ್ರ ಅಕ್ಕನ ಗಂಡನ ಜೊತೆಗೆ ಕಲ್ಪನಾನ ಗಂಡ ಮೋದಿ ಶೇಖ್ ಅಂತ ಏನೋ ಸಮಥಿಂಗ್ ಹೆಸರಿದೆ ಅವ್ರದ್ದು, ನಮಗೂ ಗೊತ್ತಿಲ್ಲ. ಅವರು ಬಂದು ಬುದ್ಧಿ ಹೇಳೋಕ್ಕಂತ ಹೋದಾಗ ಇವರು ಮನೆಯನ್ನು ಯಾರೂ ಇಲ್ಲದೆ ಟೈಮಲ್ಲಿ ಒಡೆದು ಒಳಗಡೆ ಹೋಗಿ ಸಾಧ್ಯವಾದಷ್ಟು ಕೆಲವೊಂದು ಅವ್ರಿಗಿರುವಂಥ ಅಫೇರ್ಸ್ಗಳು ಅನೈತಿಕ ಸಂಬಂಧದ ಬಗ್ಗೆ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಅವಾಗ ಗೊತ್ತಾದ ತಕ್ಷಣ ನಮ್ಮ ತಂದೆಯವರು ಮತ್ತು ನಮ್ಮ ಮಳೆಗಳು ಅವ್ರಿಗೆ ಹೋಗಿ ಯಾಕೆ ನೀವು ಯಾರೂ ಇಲ್ಲ ಟೈಮಲ್ಲಿ ಮನೆಗೆ ಬಂದಿದ್ದೀರಾ ಅಂತ ಕೇಳಿದಾಗ ಒಂದು 4-5 ಜನ ಬಂದು ಶೇಖ್ ಕಡೆಯವರಾಗಿರ್ಬೋದು ಅಥವಾ ಕಲ್ಪನಾ ಹುಡುಗಿ ಕಡೆಯವರಾಗಿರ್ಬೋದು ಬಂದು ಅವ್ರ ಮೇಲೆ ಕೂಡ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ಹೇಳಕ್ಕೆ ಹೋದವ್ರು, ನನ್ನ ಹತ್ರ ವೀಡಿಯೋಸ್ ಕೆಲವೊಂದಿಷ್ಟು ವೀಡಿಯೋಸ್ಗಳಿದೆ ನಿಮ್ಗೆ ಕೊಡ್ತೀನಿ, ಅವರು ಹಿಂಗಲ್ಲ ಹಂಗಂತ ತಿಳಿಸಿ 2-3 ಸಾವಿರ ಸಾರಿ ಹೇಳಿದ್ದಾರೆ. ಸೊ ಇದು ಲಾಸ್ಟ್ ಟೈಮ್ ಈ ಥರ ಆಗಬೇಕಿತ್ತು ಏನಂತ ಗೊತ್ತಿಲ್ಲ. ನಾವು ತಿಳಿಸಿ ಹೇಳಕ್ಕೆ ಹೋದಾಗ ಅವರೇ ಅವ್ರ ಕಡೆ ಜನ ಎಲ್ಲ ತಂದೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ತೊಂದರೆ ಮಾಡಿದ್ದಾರೆ. ಆದರೂ ಕೂಡ ನಾವೇ ಹಲ್ಲೆ ಮಾಡಿದ್ದೀವಿ, ನಾವೇ ಇದು ಮಾಡಿದ್ದೀವಿ ಅಂತ ಮತ್ತೆ ತಂದೆಯವ್ರ ಮೇಲೂ ಕಂಪ್ಲೇಂಟ್ ಇಶ್ಯೂ ಮಾಡಿದ್ದಾರೆ. ಈಗಾಗಲೇ ನಾನು ನಮ್ಮ ವಕೀಲರ ಪರವಾಗಿ ಭೇಟಿಯಾಗಿ ಅದನ್ನು MLC ಮಾಡಿಸಿ ತಂದೆಯವರಿಗೂ ಮಾರಣಾಂತಿಕ ಹಲ್ಲೆ ಆಗಿದೆ, ಆ್ಯಕ್ಚುಲಿ ನೀವು ನೋಡಿದ್ದೀರಾ. ಸೊ ನಾವು ಅದನ್ನು MLC ಮಾಡಿ ಈಗಾಗಲೇ ಕೇಸ್ ಸಬ್ಮಿಟ್ ಮಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಜೀವ ಬೆದರಿಕೆ, ತಂದೆಯವ್ರಿಗೆ ಜೀವ ಬೆದರಿಕೆ ಹಾಕಿದ್ದಾನೆ. ಅವನ ಹತ್ರ ಏನೋ ಲೈಸೆನ್ಸ್ ಗನ್ ಇದೆ ಅಂತೆ, ಇದು ಇಲ್ಲೋ ಗೊತ್ತಿಲ್ಲ. ಅವ್ನಿಗೆ ಯಾವ ಉದ್ದೇಶಕ್ಕೋಸ್ಕರ ಸರ್ಕಾರ ಅದು ಅನುಮತಿ ಕೊಟ್ಟಿದ್ದಾರೆ ನಮಗೂ ಗೊತ್ತಿಲ್ಲ. ಸೊ ಅವನ ಜೀವ ಬೆದರಿಕೆ ಹಾಕಿ ಗನ್ ಇಟ್ಟು ನಮ್ಮ ತಂಗಿ, ಆ್ಯಕ್ಚುಲಿ ಅವನು ಒಬ್ಬ ಯಾರ್ದೋ ಅವ್ರ ಅಕ್ಕನ ಮದುವೆ ಮಾಡಿಕೊಂಡನು, ಅದು ಸಂಬಂಧ ಇಲ್ಲದೇ ವಿಷಯ. ಅವ್ರ ತಂಗಿ ಸೊಸೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಅಟ್ಲೀಸ್ಟ್ ರಿಕ್ವೆಸ್ಟ್ ಮಾಡಬೇಕು ಅಥವಾ ಬಂದು ಕುಂತು ಮಾತಾಡ್ಬೇಕು. ಅವ್ನು ಪ್ರತಿ ಸಾರಿನೂ ಬಂದು ಗನ್ ಹಿಡ್ಕೊಂಡು ತಾನು ಮಾಡೋದು ಕೆಟ್ಟ ಕೆಲಸ, ತಾನು ಮಾಡೋದು ಒಳ್ಳೆ ಕೆಲಸ ಯಾವುದೂ ಇಲ್ಲ. ಪುಡಾರಿ ಸಣ್ಣ ಪುಟ್ಟಕ್ಕೆ ರೌಡಿಸಮ್ ಮಾಡ್ಕೊಂಡು ಬಿಜಾಪುರದಲ್ಲಿ ತಿರುಗಾಡುವಂಥ ವ್ಯಕ್ತಿ, ಆದರೂ ತೊಂದರೆ ಇಲ್ಲ. ಅವರವರು ಅಕ್ಕ ತಂಗಿ ಯಾರ್ಯಾರು ಮಾಡ್ಕೊಂಡಿದ್ದಾರೆ, ಅವನ ಅಕ್ಕನ ಮಾಡ್ಕೊಂಡಿದ್ದಾನೆ, ನಮ್ಮ ಮಳೆಯ ತಂಗಿನ ಮಾಡ್ಕೊಂಡಿದ್ದಾನೆ. ಅದರವೈಸ್ ಏನು ಸಮಸ್ಯೆ ಇಲ್ಲ. ಅವ್ರವ್ರ ಅಫೇರ್ಸ್ ಗೊತ್ತಾದ ಮೇಲೆ ಈಗ ಇದು ಯಾವುದೂ ಕೇಸ್ ನನ್ನ ಮೇಲೆ ಬರಬಾರ್ದು, ನಮ್ಮ ಅನೈತಿಕ ಸಂಬಂಧ ಗೊತ್ತಾಗಬಾರ್ದು ಅಂತ ತಾನು ಬೆನ್ನೆಲುಬು ಆಗಿ ಅವ್ರಿಗೆಲ್ಲ ರೀತಿಯಿಂದ ಸಪೋರ್ಟ್ ಮಾಡಿ ಅವ್ರ ಕಡೆಯಿಂದ ಕೇಸ್ ಮಾಡಿಸಿ ಈ ರೀತಿಯಾಗಿದೆ. ಈ ಹಿಂದೆ 2 ಸರಿ ಕೇಸ್ ಆದಾಗೂ ನಾನು ಮಾಲಿಂಗ್ಪುರಲ್ಲಿ ನಾನೇ ಪ್ರತ್ಯಕ್ಷ ಧರಿಸಿ ನಾನೇ ಹೋಗಿ ಸೈನ್ ಮಾಡಿಸಿ ಇನ್ಮೇಲೆ ಏನೂ ಆಗಂಗಿಲ್ಲ ನಾವು ಸಾರಿ ಅಂತ ಕೇಳಿ ತಾವು ಕೂಡ ಮುಚ್ಚಳಿಕೆ ಲೆಟರ್ PSI ಅವರು ಬರೆದುಕೊಟ್ಟಿದ್ದಾರೆ, ನಾವು ಬರೆದುಕೊಟ್ಟಿದ್ದೀವಿ. ಆದರೂ ಇದನ್ನು ಅವ್ರು ಇಲ್ಲಿ ಬಂದು ಪ್ರೀಪ್ಲಾನ್ಡ್ ಮಾಡಿ ಅವ್ರ ಮೇಲೆ ಅವ್ರು ಬರೋದನ್ನು ವಿಚಾರ ಮಾಡಿಕೊಂಡು ಅವ್ರು ಬಂದಿದ್ದಾರೆ ಅಂತ ಗೊತ್ತಾಗಿ ಇವಳು ಫೋನ್ ಮಾಡಿ ಹೇಳಿ ಕರೆಸಿ ಅವ್ರು ಬಂದು, ಯಾಕಂದ್ರೆ ಪದೇ ಸಲ ನಮ್ಮ ಹಳೆಯ ಅಂತ ನಮ್ಮ ತಂದೆಯವ್ರಿಗೆ ಬುದ್ಧಿವಾದ ಹೇಳಕ್ಕೆ ಹೋಗೋದು, ಅವ್ರಿಗಾದರೂ ಹೇಳಕ್ಕೆ ಹೋಗೋದು. ಎಷ್ಟೋ ಸಾರಿ ಇವನು ಹಳೆಯನಿಗೆ ಬೈದಿದ್ದಾರೆ, ಯಾಕಂದರೆ ಹೆಣ್ಮಕ್ಳು ವಿಶೇಷವಾಗಿ ತಪ್ಪಿರಲ್ಲ, ಅವನು ಅಲ್ಲಿವರೆಗೂ ಈ ವಿಷಯ ಹೇಳಿರಲಿಲ್ಲ ಅನೈತಿಕ ಸಂಬಂಧನ. ಸೊ ನಿನ್ನೆ ಮಿಕ್ಕಿ ಲಾಸ್ಟ್ ಟೈಮ್ ಕೋರ್ಟಿಗೆ ಏನು ಅವ್ರು ಕೋರ್ಟ್ ಮುಖಾಂತರ ಡಿವೈಡ್ ಮಾಡ್ಕೋಬೇಕು ಅಂತ ಅವಳೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋದಾಗೂ ಕೂಡ 7-8 ತಿಂಗಳು ಮನೆಯಲ್ಲಿದ್ದಳು. ಸೊ ಈಗ ಸಡನ್ನಾಗಿ ಬಂದು ಯಾರೂ ಮನೆಯಲ್ಲಿ ಇಲ್ಲದ ಟೈಮಲ್ಲಿ ನೋಡ್ಕೊಂಡು 8 ತಿಂಗಳು ಆದಮೇಲೆ ಬಂದು ಈ ಥರ ಮಾಡಿದ್ದಾರೆ. ಸೊ ಅದೇನದ ಕಾನೂನು ಪ್ರಕಾರ ಹೋರಾಡ್ತೀವಿ. ಸೊ ಮತ್ತು ನನ್ನ ಹೆಸರು ಭರತ್ ತಾಳಿಕೋಟೆ ಅಂತ, ರಾಜು ತಾಳಿಕೋಟೆ ಅವ್ರ ಮಗ. ಸದ್ಯಕ್ಕೆ ನಾನು ಇವತ್ತೇ ಬಂದು ಅದೆಲ್ಲ ಕೇಸ್ ಆದಮೇಲೆ ಬಂದಿದ್ದೀನಿ, ನಾನು ಈಗ ಕೂಡ ಇರಲಿಲ್ಲ. ಸೊ ಅದೇನಾದ ವಿಷಯಗಳನ್ನು ತಿಳ್ಕೊಂಡು ಸಾಧ್ಯವಾದ ನನ್ನ ಕಡೆ ಕೆಲವೊಂದಿಷ್ಟು ಆಡಿಯೋಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಕ್ಲಿಪ್ಸ್ಗಳಾಗಿರ್ಬೋದು ಇದಾವೆ ನಿನ್ನೆ ನಡೆದ ಪ್ರಕರಣ ಬಗ್ಗೆ, ನಾನು ಮುಂದೆ ಮೀಡಿಯಾದವ್ರ ಮುಂದೆ ಅದನ್ನು ಇಡ್ತೀನಿ ಖಂಡಿತವಾಗಿ. ನಾವೀಗ ಆಲ್ರೆಡಿ ಅವರ ಶೇಖ್ ಜೋ ಏನು ಅನೈತಿಕ ಸಂಬಂಧ ಇತ್ತು ಅವ್ರ ಅಕ್ಕನ ಗಂಡ, ಆ ಹುಡುಗಿ ಅಕ್ಕನ ಗಂಡ ಇಬ್ಬರು ಅಕ್ಕ ತಂಗಿ, ಒಂದು ತಂಗಿಯವನ್ನು ನಮ್ಮ ಹಳೆಯ ಮಾಡಿಕೊಂಡಿದ್ದ ಆ ಹುಡುಗಿ ಮೇಲೆ, ಆಮೇಲೆ ಏನು ಮಾರಣಾಂತಿಕ ಹಲ್ಲೆ ಮಾಡಿದಾನೋ ಶೇಖ್ ಸಮಥಿಂಗ್ ಮೋದಿ ಏನೋ ಹೆಸರಿದೆ ಗೊತ್ತಿಲ್ಲ ಅವನು ನಂಗೆ ಕರೆಕ್ಟಾಗಿ, ಅವನ ಮೇಲೆ ಮತ್ತು ಅವ್ರ ತಾಯಿ ಫಾತಿಮಾ ವಾಸಂತಿ ಅಂತ ಕರೀತಾರೆ ಡ್ರಾಮಾ ಫೀಲ್ಡಲ್ಲಿ, ಎಲ್ಲ ಡ್ರಾಮಾ ಫೀಲ್ಡ್ ಅವರು. ಬಟ್ ಅವರು ರೂಟ್ ಬೇರೆ ಇದೆ, ಕೆಟ್ಟ ಅವರೆಲ್ಲ ಡ್ಯಾನ್ಸು ಆ ಥರ ಈ ಥರ ಏನೇನೋ ಮಾಡ್ಕೊಂಡು ಅವ್ರು ಹೊಟ್ಟೆಪಡೆಗೆ ಮಾಡ್ತಾರೆ ಇಲ್ಲ ಅಂತಲ್ಲ. ಬಟ್ ಈ ಪ್ರಕರಣ ಆಗಬಾರ್ದಾಗಿತ್ತು, ತಿಳಿಸಿ ಹೇಳಕ್ಕೆ ಹೋಗಿರೋದಕ್ಕೋಸ್ಕರ ಏನು ಪದೇ ಬರ್ತಾರೆ, ಪದೇ ಪದೇ ಬಂದು ಇನ್ನು ಅವ್ರು ಬಂದಿರೋದ್ರಿಂದ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರಂತ ಅವ್ರಿಗಿದೆ, ನಾವು ಯಾವುದೇ ರೀತಿಯಿಂದ ದುರ್ಬಳಕೆ ಮಾಡಿಲ್ಲ, ತಂದೆ ಆದರೂ ಮಾಡಿಲ್ಲ, ಸಾಧ್ಯವಾದ ಮಟ್ಟಿಗೆ ಅವ್ರು ತಿಳಿಸಿ ಹೇಳಕ್ಕೆ ಹೋಗಿದ್ದಾರೆ. ಮಗಳಂತಲೇ ತಿಳಿಸಿ ಹೇಳಿದ್ದಾರೆ, ಅವನಿಗೂ ಕೂಡ ಬೇಡಪ್ಪ ಹಳೆಯ ಚೆನ್ನಾಗಿರಲ್ಲ ಕೂಡೇ ಇರ್ರಿ ಅಂತಲೇ ಹೇಳಿದ್ದಾರೆ. ಸೊ ಯಾವಾಗ ಈ ಅಫೈರು ಅನೈತಿಕ ಸಂಬಂಧ ಪ್ರಕರಣ ಹೊರಗೆ ಬಂತು ಆವಾಗ ತಂದೆಯವರು ರ್ಯಾಶ್ ಆಗಿ, ನೀನು ಯಾವನ್ಲೇ ನಿಂದೆ ಇದಿಷ್ಟು ನಿನ್ನ ಸಂಬಂಧ ಇದೆ ಎಲ್ಲ ಸಮಸ್ಯೆ ಆಗಿರೋದು, ನಿಂದೇ ಅಫೇರ್ ಇರಲಿಲ್ಲ ಅಂದರೆ ಈ ಸಮಸ್ಯೆನೇ ಬರ್ತಿರಲಿಲ್ಲ ಅಂತ. ಈಗ ನೀ ಅವರು ನಾವು ಮಾಡಿವನಕ್ಕೆ ಏನು ಪ್ರೂಫ್ ಐತೆ, ಯಾಕಂದರೆ ಇವರು ಆಲ್ರೆಡಿ ಮನೆ ಹೋಗ್ಬಿಟ್ಟು ಸರ್ವನಾಶ ಮಾಡಿದ್ರು ಆಸ್ತಿಗಳ. ಸೊ ಹಿಂಗಾಗಿ ಈ ಪ್ರಕರಣ ಇಲ್ಲಿಗೆ ಬಂದಿದೆ, ಆದಷ್ಟು ಕಾನೂನು ರೀತಿಯಿಂದ ನಾವು ಇದನ್ನು ಬಲವಂತವಾಗಿ ನಾವು ಕುಡ್ಸೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ ಈ ಹಿಂದೆನೂ ಕುಡ್ದಿದ್ರು ಅವರು, ಕುಡಿದಾಗ ಇನ್ನು ಮುಂದೇನು ಇಂಥ ಥರ ಮಾಡ್ಬೋದು ಅಂತ ನಾವು ಮುಂದಾಲೋಚನೆ ಮಾಡಿಕೊಂಡು ಈಗ ಹಿಂದೆ ಮುಧೋಳಲ್ಲಿ ಇರುವಂಥ ಪೊಲೀಸ್ ಸ್ಟೇಷನಲ್ಲಿ PSI ಅವರ ಸಮ್ಮುಖದಲ್ಲಿ ಮುಚ್ಚಳಿಕೆ ಬರ್ಸ್ಕೊಂಡಿದ್ದೀವಿ. ಇನ್ನು ಮುಂದೆ ಇಂಥದ್ದು ಏನಾದರೂ ನಮ್ಗೆ ಜವಾಬ್ದಾರಲ್ಲ, ಯಾಕಂದರೆ ಅವರು ಅದನ್ನೇ ಅಸ್ತ್ರವಾಗಿಟ್ಕೊಂಡು ನಮ್ಮ ಮೇಲೆ 2-3 ಸಾರಿ ಪ್ರಯೋಗ ಮಾಡಿದ್ದಾರೆ. ಸೊ ಈಗೂ ಕೂಡ ಅದನ್ನೇ ಅಸ್ತ್ರ ಉಪಯೋಗಿಸ್ತಾ ಇದ್ದಾರೆ. ಯಾಕಂದರೆ ನಾವು ಅಲ್ಲಿ ನಾನು ಸುಳ್ಳು ಹೇಳ್ಬೋದು, ಬಟ್ ಸ್ಟೇಷನಲ್ಲಿ ಅವರು ಅದನ್ನು ಒಪ್ಕೊಂಡಿದ್ದಾರೆ. ನಾನು ನಿಮ್ಮ ಕಡೆ ಕೆಲವೊಂದಿಷ್ಟು ನನ್ನ ಹತ್ರ ರೆಕಾರ್ಡ್ಸ್ ಇದಾವೆ, ಅದನ್ನು ನಾನು ನಿಮ್ಮ ಕಡೆ ಕಳಿಸ್ತೀನಿ. ಯಾಕಂತಂದರೆ ಅನಿವಾರ್ಯ ಈಗ ಹೋಗ್ಬೇಕಾದ್ರೆ ಹಂಗೆ ಹೋಗ್ಬೇಕು, ಬೇನೆ ಹಂಗೆ ಇರೋದು ನಮ್ಗೆ ಈ ಥರ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ.
ಸೊ ಆ ದಾರಿ ಅವ್ರು ಕಂಡುಕೊಂಡು ಆ ದಾರಿ ಮುಖಾಂತರ ಹೋಗ್ತಾಯಿದ್ದಾರೆ. ಬಟ್ ಅವ್ರು ಕುಂತು ಬಗೆಹರಿಸಿದರೆ ಅವ್ರ ಗಂಡ ಹೆಂಡತಿ ಜೀವನ ಚೆನ್ನಾಗಿ ಆಗ್ತಿತ್ತೋ ಆಗ್ತಿರ್ಲಿಲ್ಲೋ ಗೊತ್ತಿಲ್ಲ. ಬಟ್ ಈ ಥರ ರೌಡಿಸಮ್ ಮಾಡಬಾರ್ದು ಅಂತ ನಾನು ಹೇಳ್ಕೊತೀನಿ.